ಕಂಬೋಡಿಯಾ ಪ್ರವಾಸ ಮುಗಿಸಿ ಬಂದಿರುವ ಎಚ್ಡಿಕೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಫೈರ್ ಮಾಡ್ತಿದ್ದಾರೆ. ಏನ್ ಹೇಳಿದ್ದಾರೆ ಮೊದ್ಲಿಗೆ ನೋಡ್ಕೊಂಡ್ಬನ್ನಿ. ಪಾಪ ಅವರೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಡ್ತಾರಂತಾರೆ. ಇಲ್ಲಿ ಲೂಟಿ ಹೊಡಿಯಕ್ಕೆ ನಮ್ಮನ್ನು ಬಿಟ್ಟುಬಿಡಿ, ನೀವು ವಿದೇಶದಲ್ಲೇ ಇದ್ಬಿಡೋದು ಒಳ್ಳೇದು ಅಂತೇಳಿ ಸಚಿವರು ಸಲಹೆ ಕೊಟ್ಟವರಲ್ಲ, ಆ ಸಲಹೆ ಸ್ವಲ್ಪ ಪಾಲಿಸ್ಬೇಕಲ್ಲ, ಗೌರವ ಕೊಡಬೇಕಲ್ಲ. ಮೊನ್ನೆ ನೋಡಿದೆ, ವಿದೇಶದಲ್ಲೇ ಇದ್ಬಿಡಲಿ, ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ. ಯಾಕೆಂದ್ರೆ ಇಲ್ಲಿ ದರೋಡೆ ಮಾಡ್ಕೊಂಡು ಕೂತವರಲ್ಲ, ಮಾನ ಮರ್ಯಾದೆ ಇಲ್ಲದೆ ಅದಕ್ಕೆ ನಮ್ಮ ವಿದೇಶಕ್ಕೆ ಕಳಿಸ್ತಾರಲ್ವಾ. ಏನು ನಮಗೇನು ವಿದೇಶಕ್ಕೆ ಹೋಗಿರ್ತಕ್ಕಂಥ ಯೋಗ್ಯತೆ ಇಲ್ವಾ? ಅವರಿಂದ ಕಲ್ ಆ ಪಾಪದಂಡ ತಗೊಂಡು ಹೋಗ್ಬೇಕು ನಾವು ಅವರಿಂದ ವ್ಯವಸ್ಥೆ. ಅವರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀವಿ? ಯೋಜನಾ ಅಧಿಕಾರಿಗಳು ಸಹಿ ನೀವೇ ಹೌದಪ್ಪ, ನಾನೇ ಮಾಡಿದ್ದು ತನಿಖೆ ಮಾಡ್ತಾ ಇಲ್ವಾ? ತನಿಖೆ ಮಾಡ್ತಾ ಇದ್ದಾರಲ್ವಾ? ತನಿಖೆ ಮಾಡ್ಕೊಂಡು ಅದು ಒಂದು ಸರ್ಟಿಫಿಕೇಟ್ ತಗೊಳಕ್ಕೆ ಹೇಳಿ, ಯಾತಕ್ಕೆ ಇವೆಲ್ಲ ಬರ್ತವೆ? ಗವರ್ನರ್ ಯಾಕೆ ಹೋಗಿದೆ ಅದು ಲೆಟ್ರು? ಇವರು ಯಾರು? ಯಾವುದಕ್ಕೆ ನೋಡಿ, ಅವರ ನಾನು ಅವ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ. ಆ ಪ್ರಕರಣದ ಬಗ್ಗೆ ನಾನು ಚರ್ಚೆನೆ ಮಾಡದೇ ಇದ್ದಾಗ ನನ್ನ ಹೆಸರು ಯಾತಕ್ಕೆ ತಳಕಾಗ್ತಾರಲ್ಲಿ? ನಾನು ಪ್ರಕರಣದ ಬಗ್ಗೆ ಚರ್ಚೆನೆ ಮಾಡಿಲ್ಲ. ಅಲ್ಲೂ ನನ್ನ ಹೆಸರೇ ಬೇಕು ಅವ್ರಿಗೆ, ಯಾಕೆಂದ್ರೆ ಇರದೇ ಭಯ ನಂದು. ಅವರೆಲ್ಲರಿಗೂ ಇರತಕ್ಕಂಥ ಭಯ ಏನಿದೆ, ಆ ಚರ್ಚೆ ಏನು ಮಾಡ್ತಾರೆ, ಮೊದಲು ಪ್ರಾಮಾಣಿಕವಾಗಿ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ, ಆಮೇಲೆ ಇಂಥದಕ್ಕೆಲ್ಲ ಪ್ರಕರಣಗಳಿಗೆ ಅವಕಾಶ ಕೊಡದೆ ಪ್ರಾಮಾಣಿಕವಾಗಿ ನಡೆದ್ರೆ ನಿಮಗೆ ಯಾತಕ್ಕಿಂತ ಪರಿಸ್ಥಿತಿ ಬರ್ತದೆ. ಇದನ್ನು ಮೊದಲು ತಿಳ್ಕೊಳ್ಳಿ. ಮೊದಲು ಮಂತ್ರಿಗಿರಿ ಸಿಕ್ಕಿದೆ ಅಂತೇಳಿ ಸ್ವೇಚ್ಛಾಚಾರವ ಹಗಲು ದೊರಡೆ ಮಾಡೋದಲ್ಲ, ಒಳ್ಳೆ ಕೆಲಸ ಮಾಡಿ ಅಂತಕ್ಕಂತ ಹೇಳ್ತೀನಿ. ಪ್ರಶಾಂತ್ ಕಾಂಬೋಡಿಯನ್ನ ಬರ್ತಾ ಇದ್ದ ಹಾಗೆ ಮತ್ತೆ ಫೈರ್ ಆಗ್ತಿದ್ದಾರೆ ಎಚ್ ಡಿ ಕೆ. ಯುರೋಪಿಂದ ಬಂದ ನಂತರ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ ನಂತರ ಬಿ ಬಿ ಎಂ ಪಿಯ ಸಾಕಷ್ಟು ಸದ್ದಿಯಾಗಿತ್ತು. ನಂತರ ಕಾಂಬೋಡಿಯಾಕ್ಕೆ ಹೋದರು, ಕಾಂಬೋಡಿಯಾದಿಂದ ಬಂದು ಮಾತಾಡಿದ್ದಾರೆ. ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಒಂದು ಕಾಲದ ಅತ್ಯಂತ ಪರಮಾಪ್ತ ಮಿತ್ರರು, ಹೀಗಾಗಿ ಮಿತ್ರತ್ವದಲ್ಲಿ ಸ್ವಲ್ಪ ಬೇಸರ ಆದಾಗ ಅವರೊಂದು ರೀತಿ ಶತ್ರುಗಳ ರಾಜಕೀಯ ಶತ್ರುಗಳ ರೀತಿ ಆಡ್ತಾರೆ. ಚಲುವರಾಯಸ್ವಾಮಿನೂ ಕುಮಾರಸ್ವಾಮಿ ಮೇಲೆ ಅದೇ ಟೀಕೆ ಮಾಡ್ತಾರೆ, ಕುಮಾರಸ್ವಾಮಿ ಕೂಡ ಚಲುವರಾಯಸ್ವಾಮಿ ಮೇಲೆ ಅದೇ ರೀತಿ ಟೀಕೆಗಳನ್ನು ಮಾಡ್ತಾರೆ. ವೈಯಕ್ತಿಕವಾಗಿರ್ತಕ್ಕಂಥ ಒಂದು, ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋತರು, ಅದಕ್ಕೆ ಚಲುವರಾಯಸ್ವಾಮಿ ಕಾರಣ ಅನ್ನುವ ಅತ್ಯಂತ ಬೇಸರ ಕುಮಾರಸ್ವಾಮಿಗಿದೆ. 2018 ಅವರನ್ನೆಲ್ಲವನ್ನ ಜೆ ಡಿ ಎಸ್ ಸೋಲಿಸಿತ್ತು, ಈ ಬಾರಿ ಎಲ್ಲರೂ ಜೆ ಡಿ ಎಸ್ಸನ್ನು ಸೋಲಿಸಿದ್ದಾರೆ, ಅದು ಕೂಡ ಬೇಸರಕ್ಕೆ ಕಾರಣ ಅಂತ ಅನಿಸುತ್ತೆ. ಆದರೆ ಇದರಲ್ಲಿ ಒಂದು ಒಳ್ಳೆಯ ಸಂಗತಿ ಅಂದರೆ, ಇಬಿಡಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಪಕ್ಷ ವಿಪಕ್ಷಗಳ ನಡುವೆ ನಡೀತಾ ಇರಬೇಕು, ಆದರೆ ಕುಮಾರಸ್ವಾಮಿ ಜಾಸ್ತಿ ಯುರೋಪ್ಗೆ ಹೋಗಿದ್ದರು, ಕಾಂಬೋಡಿಯಾಕ್ಕೆ ಹೋಗ್ತಿದ್ದರು. ರಾಜಕಾರಣಿಗಳು ದೇಶ ವಿದೇಶಗಳನ್ನು ಸುತ್ತಾ ಇರಬೇಕು. ಅದರಿಂದ ಇಲ್ಲಿನ ಪಬ್ಲಿಕ್ ಪಾಲಿಸಿಗೂ ಕೂಡ ಜಾಸ್ತಿ ಲಾಭ ಇದೆ. ನಮ್ಗೆ ಅನೇಕರಿಗೆ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ, ವಿದೇಶ ಪ್ರವಾಸ ಅಂದ ತಕ್ಷಣ ಅಲ್ಲಿ ಏನು ಒಳ್ಳೇದಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಪಬ್ಲಿಕ್ ಪಾಲಿಸಿ ದೃಷ್ಟಿಯಿಂದ ಈ ಅಧಿಕಾರಕ್ಕೆ ಆಗಾಗ ಬರ್ತಾ ಇರತಕ್ಕಂಥ ರಾಜಕಾರಣಿಗಳು ದೇಶ ವಿದೇಶ ಜಾಸ್ತಿ ಓಡಾಡಬೇಕು. ದಟ್ಸ್ ಎ ಗುಡ್ ಡೆವಲಪ್ಮೆಂಟ್ ಅಂತ ನನಗೆ ಅನ್ಸುತ್ತೆ. ಎಸ್, ಧನ್ಯವಾದ ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.